ಎಲ್ಲರೂ ಎಲ್ಲ ತರಕಾರಿಯನ್ನ ಇಷ್ಟಪಟ್ಟು ತಿನ್ನಲ್ಲ ಅಲ್ವೇ. ಕೆಲವರಿಗೆ ಬೆಂಡೆ ಅಂದ್ರೆ ಮೂಕು ಹೊಯ್ಸ್ಕೋತಾರೆ, ಅದರಲ್ಲೂ ಚಿಕ್ಕ ಮಕ್ಕಳು ಲೇಡಿ ಫಿಂಗರ್ ಅಂದ್ರೆ ಸಾಕು, ಬಹಳ ಇಷ್ಟದಿಂದ ತಿಂತಾರೆ. ಇನ್ನು ಅದೇ ಇನ್ನು ಕೆಲವರು ಬೆಂಡೆ ಅಂದ್ರೆ ಅಸಲು ಇಷ್ಟಪಡಲ್ಲ, ಅದರಲ್ಲಿನ ಲೋಲೆ ಲೋಳೆಯಿಂದ ಅನೇಕರ ತನ್ನ ದ್ವೇಷ ಮಾಡೋದುಂಟು. ಇನ್ನು ಹಲವರು ಚಪ್ಪರಿಸಿಕೊಂಡು ತಿಂತಾರೆ. ಆದ್ರೆ ಈಗ ನಾವ್ ಹೇಳೋ ಬೆಂಡೆ ಉಪಯೋಗ ತಿಳಿದ್ರೆ ಮಾತ್ರ ಬೇಡ ಅಂತ ಪಕ್ಕಕ್ಕೆ ಸರಿಸೋರು ಕೂಡ ಬೆಂಡೆಕಾಯಿ ತಿನ್ನಲು ಆರಂಭಿಸ್ತಾರೆ. ಹೌದ್ರಿ, ಬೆಂಡೆಕಾಯಿ ಸಾಕಷ್ಟು ಔಷಧೀಯ ಗುಣಗಳನ್ನು ಹೊಂದಿದ್ದು 30 ಕ್ಯಾಲರಿಗಳಲ್ಲಿರುವ ಪೌಷ್ಟಿಕ ತರಕಾರಿಯಾಗಿರುವ ಬೆಂಡೆಕಾಯಿಯಲ್ಲಿ 75 mg ಸಿ ಜೀವಸತ್ವ ಇದೆ. ಒಂದು ತುಂಡು ಬೆಂಡೆ ತಿಂದ್ರೆ 1 ಕಪ್ ಟೊಮೆಟೋದಲ್ಲಿರುವಷ್ಟು ಸಿ ಜೀವಸತ್ವ ಸಿಗುತ್ತದೆ. ಇನ್ನು 7.6% ಕಾರ್ಬೋಹೈಡ್ರೇಟ್, 3.2% ನಾರು, ಇನ್ನು 2% ಪ್ರೋಟೀನ್, 75 mg ಸುಣ್ಣ, ಮ್ಯಾಗ್ನೀಷಿಯಂ ಪೊಲೇಟ್ ಗಳಿರುವ ಇದರಲ್ಲಿ 57 mg ಪ್ರಮಾಣದ ಎ ಜೀವಸತ್ವ ಇದೆ. ಇನ್ನು ಇದು ಯಾರಿಗೆಲ್ಲ ಉಪಯೋಗ ಆಗುತ್ತಾ ಹೇಳ್ತೀನಿ ಬನ್ನಿ. ಡಯಾಬಿಟಿಸ್ ಇರೋರಿಗೆ ಬೆಂಡೆಕಾಯಿ ಸೇವನೆ ಬಹಳ ಉತ್ತಮ, ಅದು ಡಯಾಬಿಟಿಸ್ ಗೆ ಮದ್ದಾಗಿದೆ. ಇನ್ನು ಎರಡನೇದು, ಬೆಂಡೆಕಾಯಿಯನ್ನ ಕ್ರಮವಾಗಿ ಆಹಾರದಲ್ಲಿ ಬಳಸಿದ್ರೆ ದೇಹಕ್ಕೆ ತಂಪು, ಹೊಟ್ಟೆಯುರಿ, ಗುದದ್ವಾರದ ಉರಿ ಕೂಡ ಶಾಂತವಾಗುತ್ತೆ. ಇನ್ನು ಕಿಡ್ನಿ ಆರೋಗ್ಯಕ್ಕೆ ಕೂಡ ಅದು ತುಂಬಾ ಉತ್ತಮವಾದಂತಹ ಔಷಧ. ಇನ್ನು ಕರುಳಿನಲ್ಲಿ ಆಹಾರ ತಕ್ಷಣ ಜೀರ್ಣವಾಗಿ ಮಲಬದ್ಧತೆಯನ್ನು ನಿವಾರಿಸಲು ಬೆಂಡೆಕಾಯಿ ಸಹಕಾರಿ. ಇನ್ನು ಬೆಂಡೆಕಾಯಿಯನ್ನ ಕತ್ತರಿಸಿ ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿಡಿ. ಹತ್ತಿ ಬಟ್ಟೆಯ ಸಹಾಯದಿಂದ ನೀರನ್ನ ಮುಖಕ್ಕೆ ಹಚ್ಚಿಕೊಂಡು ಅದು ಒಣಗಿದ ನಂತರ ಮುಖವನ್ನು ತೊಳೆದುಕೊಂಡು ಬಿಡಿ, ಇದರಿಂದ ಚರ್ಮದ ಸಮಸ್ಯೆಗಳೆಲ್ಲ ಕಡಿಮೆ ಆಗುತ್ತೆ. ಇನ್ನು ದೃಷ್ಟಿದೋಷ ನಿವಾರಿಸುವ ಎ ಜೀವಸತ್ವ ಬೆಂಡೆಯಲ್ಲಿದೆ. ಬೆಂಡೆಕಾಯಿ ನಿಮ್ಮ ದೇಹದಲ್ಲಿನ ಇಮ್ಯುನಿಟಿ ಪವರ್ ಹೆಚ್ಚು ಮಾಡೋದೇ ಅಲ್ಲದೆ ದೇಹದ ಆರೋಗ್ಯವನ್ನು ಸುಧಾರಿಸುತ್ತದೆ, ಮುಖದ ಸೌಂದರ್ಯವನ್ನು ಹೆಚ್ಚಿಸುತ್ತದೆ, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹೀಗೆ ಎಲ್ಲಾ ಶಕ್ತಿ ಒಂದರಲ್ಲೇ ಅಡಗಿರುವಾಗ ಚಿಂತೆ ಯಾಕೆ, ಬೆಂಡೆ ತಿಂದ್ರೆ ಸಾಕೇ ಸಾಕು. ಹಾಗಾದ್ರೆ ಇನ್ ಮುಂದೆ ಬೆಂಡೆಯನ್ನ ಮಾತ್ರ ಇಷ್ಟಪಟ್ಟು ತಿನ್ನೋದನ್ನ ರೂಢಿ ಮಾಡ್ಕೊಳ್ರಿ, ಯಾಕಂದ್ರೆ ಅದರಲ್ಲಿರುವಷ್ಟು ಪೌಷ್ಟಿಕ ಮತ್ತಾವ ತರಕಾರಿಯಲ್ಲಿ ಕೂಡ. ಇನ್ನು ಯಾಕೆ ಅಂತೀರಾ, ಅದರಲ್ಲಿರುವ ಪೌಷ್ಟಿಕಾಂಶಗಳು ದೇಹಕ್ಕೆ ಸಾಕಷ್ಟು ಆರೋಗ್ಯವನ್ನ ಪ್ರತಿರೋಧಕ ಶಕ್ತಿಯನ್ನ ನೀಡುವಂತಹವು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.